ಈಗ ಕಿಲ್ಲರ್ ಕೊರೋನಾವಾಗಿ ಮಾರ್ಪಾಡಾಗಿದೆ. ಈಗ ಎಲ್ಲಾ ಕಡೆ ಆತಂಕ ನಿರ್ಮಾಣ ಆಗಿದೆ. ವಿಜಯಪುರದಲ್ಲಿ ವಿದೇಶದಿಂದ ಬಂದ ಯುವಕ ಅಸ್ವಸ್ಥನಾಗಿದ್ದಾನೆ. ವಿಜಯಪುರದಲ್ಲಿ ವಿದೇಶದಿಂದ ಬಂದ ಯುವಕ ಅಸ್ವಸ್ಥನಾಗಿದ್ದು ವಿಜಯಪುರ ಜಿಲ್ಲಾಸ್ಪತ್ರೆಗೆ ಯುವಕನನ್ನ ದಾಖಲು ಮಾಡಲಾಗಿದೆ. 26 ವರ್ಷದ ಯುವಕನಲ್ಲಿ ಕೊರೋನಾ ಲಕ್ಷಣಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಆತನನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ವಿಜಯಪುರ ಜಿಲ್ಲಾಸ್ಪತ್ರೆ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಉಮ್ರಾಗೆ ತೆರಳಿ ವಾಪಸ್ಸಾಗಿದ್ದ ಈ ಯುವಕ ವಿಜಯಪುರದ ಯುವಕನಲ್ಲಿ ಈಗ ಆ ರೀತಿಯಾದಂತಹ ಒಂದು ಶಂಕೆ ವ್ಯಕ್ತ ಆಗಿದೆ. ಅಂದ್ರೆ ಯುವಕ ಅಸ್ವಸ್ಥನಾಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಅಲ್ಲಿ ಜಿಲ್ಲಾಸ್ಪತ್ರೆಯ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಯುವಕ ಅಸ್ವಸ್ಥಗೊಂಡಂತಹ ಹಿನ್ನೆಲೆಯಲ್ಲಿ ಆತನನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ಉಮ್ರಾಗೆ ತೆರಳಿ ಈ ಯುವಕ ವಾಪಸ್ಸಾಗಿದ್ದ. ಇದೇ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆಗೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಮನೀಷಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇನ್ನು ಸ್ವಾತಿ ಅವರೇ, ಈಗಾಗಲೇ ಒಂದು ರೀತಿಯಲ್ಲಿ ಈಗ ಆಹಾರ ಪದ್ಧತಿ ಆಗಿರಬಹುದು ಅಥವಾ ನಾವು ಮಾಡ್ತಾ ಇರುವಂತಹ ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಎಕ್ಸರ್ಸೈಸ್ ಕೂಡ ಸಾಕಷ್ಟು ರೆಸಿಸ್ಟೆನ್ಸ್ ಪವರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಹೇಗೆ ಇಂತಹ ಸಂದರ್ಭದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವೆಲ್ಲವೂ ಅಂತ ಹೇಳ್ತೀರಿ? ಓಕೆ, ಮೇನ್ ಯೋಗ ಅಂತ ಬಂದಾಗ ಅಟ್ಲೀಸ್ಟ್ ನಾವು ಚಾಂಟಿಂಗ್ ಮಾಡೋಣ, ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ಯೋಗ ಮಾಡೋಣ. ಸೊ ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ನಮಗೆ ಭಯ ಸ್ವಲ್ಪ ಕಮ್ಮಿ ಆಗುತ್ತೆ, ನಾವು ಹೆಲ್ತಿಯಾಗಿದ್ದೀವಿ, ಅದರಿಂದ ಆದಷ್ಟು ನಾವು ಔಟ್ಸೈಡ್ ಪೀಪಲ್ನ ಅವಾಯ್ಡ್ ಮಾಡ್ಬೋದು. ನಮ್ಮನ್ನ ನಾವೇ ಫಸ್ಟ್ ಕೇರ್ ಮಾಡೋದ್ರಿಂದ ನಾವು ಪ್ರಿವೆಂಟ್ ಮಾಡೋಣ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಪ್ಲೀಸ್ ಫಸ್ಟ್ ಪ್ರಿವೆಂಟ್ ಅವರ್ ಸೆಲ್ಫ್. ನೀವು ಮಾಸ್ಕ್ ಹಾಕೊಳ್ತೀರಾ, ನೀವು ಹೇಳ್ದಂಗೆ ಫಸ್ಟ್ ಯಾರಿಗೆ ರೋಗ ಇದೆ ಅವ್ರು ಮಾಸ್ಕ್ ಹಾಕೊಳ್ಳಿ. ಎಲ್ಲರೂ ಮಾಸ್ಕ್ ಹಾಕೋಣ ಅವಶ್ಯಕತೆ ಇಲ್ಲ. ಮತ್ತೆ ಪಬ್ಲಿಕ್ ಅಲ್ಲಿ ಹೋಗೋದು ಎಲ್ಲಾ ಕಡೆ ಅವಾಯ್ಡ್ ಆಗಿದೆ, ಎಲ್ಲಾ ಕಡೆ ರಜಾ, ಮಾಲ್ಸ್ ರಜಾ. ಸೊ ಸುಮ್ಮನೆ ರೋಡಲ್ಲೆಲ್ಲ ತಿರ್ಗಾಡ್ಬೇಡಿ, ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯೋಗ ಅಂತ ಬಂದಾಗ ಪ್ರಕೃತಿ ಚಿಕಿತ್ಸೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಮನೆ ಮದ್ದು, ಒಂದು ಟರ್ಮರಿಕ್ ಆಗಿರ್ಲಿ, ಜಿಂಜರ್ ಆಗಿರ್ಲಿ, ಪೆಪ್ಪರ್ ಆಗಿರ್ಲಿ, ಹನಿ ಆಗಿರ್ಲಿ, ಅದನ್ನ ವಾಟರ್ ಜೊತೆ ಯೂಸ್ ಮಾಡ್ಕೊಳ್ಳಿ, ಮಿಲ್ಕ್ ಜೊತೆ ಯೂಸ್ ಮಾಡ್ಕೊಂಡು ಅದು ತಗೊಳೋದ್ರಿಂದ ನಮಗೆ ಗೊತ್ತಿರೋದ್ರಿಂದ ಆಲ್ರೆಡಿ ಲಾಸ್ಟ್ ಚೈನಾದಲ್ಲಿ ಇಂಡಿಯನ್ ರಸಮ್ ಬಿಕಮ್ ಫೇಮಸ್, ರೈಟ್? ರಸಮ್ ತಗೊಳ್ಳೋಣ, ರಸಮ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಇಂಗ್ರೀಡಿಯೆಂಟ್ಸ್ ವಿ ವಿಲ್ ಆಡ್ ಇಟ್. ಸೊ ಅದು ಯೂಸ್ ಮಾಡೋದ್ರಿಂದ ಡೈಲಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಡೇ ರಸಮ್ ಯೂಸ್ ಮಾಡೋದ್ರಿಂದ ಎಷ್ಟೋ ಪ್ರಿವೆಂಟ್ ಮಾಡ್ಬೋದು ನಾವು ರೋಗನ. ಸೊ ಅದು ಪ್ರಕೃತಿ ನಮ್ದು ಇಮ್ಯುನಿಟಿ ಪವರ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಯೂಸ್ ಮಾಡಿದ್ರೆ. ನೆಕ್ಸ್ಟ್ ಯೋಗ ಅಂತ ಬಂದಾಗ ಅಟ್ಲೀಸ್ಟ್ 1 hour ಇನ್ ಅ ಡೇ ಯು ಡೂ ಯೋಗ, ವಿಚ್ ಇನ್ಕ್ಲೂಡ್ಸ್ ಯೋಗಾಸನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಮಂತ್ರ ಚಾಂಟಿಂಗ್ ಆಗಿರ್ಬೋದು, ಮುದ್ರಾ ಆಗಿರ್ಬೋದು. ಸೊ ಮಹಾಮೃತ್ಯುಂಜಯ ಮಂತ್ರ. ಸೊ ಇಫ್ ಯು ಚಾಂಟ್, ಅದು ಅಟ್ಲೀಸ್ಟ್ ಅದು ಚಾಂಟ್ ಮಾಡಿದ್ರೆ 3 times ನಮ್ದು ಫಿಯರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಅಲ್ಲಿ ಏನು ಈಗ ನನ್ಗೆ ಏನೋ ಬರ್ತಾ ಇದೆಯೋ ಬರ್ತಾ ಇದೆಯೋ ಅಂತ ಒಂದು ಆತಂಕ ಇರುತ್ತೆ, ಟೆನ್ಷನ್ ಇರುತ್ತೆ, ಅದು ಕಡಿಮೆ ಆಗುತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಆ ಭಯ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಯೋಗ ಮಾಡೋದ್ರಿಂದ ಹೊರಗಡೆ ಹೋಗೋ ಅವಶ್ಯಕತೆನೂ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ವಾಟ್ ವಿ ಆರ್ ಅಬ್ಸರ್ವಿಂಗ್, ಕ್ರೌಡೆಡ್ ಏರಿಯಾ ಸ್ಟಿಲ್ ದೇರ್ ಆರ್ ಪೀಪಲ್ ಕ್ರೌಡೆಡ್. ಈ ಜಾತ್ರೆ ಆಗಿರ್ಬೋದು, ಟೆಂಪಲ್ಗೆ ಹೋಗೋದಾಗಿರ್ಬೋದು, ಸ್ವಲ್ಪ ಕಮ್ಮಿ ಮಾಡಿ. ಎಲ್ಲಾ ಕಡೆ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋಣ, ನಮ್ದು ವೈರಸ್ ಕಮ್ಮಿ ಆಗ್ಬಿಡುತ್ತೆ, ನಮಗೆ ವೈರಸ್ ಬರಲ್ಲ, ಅದು ಕಮ್ಮಿ ಮಾಡಿ. ಫಸ್ಟ್ ಅದು ಕಮ್ಮಿ ಮಾಡಿ. ಕೊರೋನಾ ಆಮಂತ್ರ ಬೇಡ. ಓಕೆ ಡಾಕ್ಟರ್ ಮನೀಷಾ ಅವರೇ, ಈಗ ಒಂದ್ ಕಡೆ ಈಗ ವೃದ್ಧರಲ್ಲಿ ನಾವು ನೋಡಿರ್ತೀವಿ, ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ, ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ ಅವರಲ್ಲಿ ಅಂತ ಹೇಳಿ. ಈಗ ಸಾವನ್ನಪ್ಪಿರೋ ವಿಚಾರ ನೋಡಿದ್ರು ಕೂಡ ಅಂತಹ ಒಂದು ಕೇಸ್ಗಳೇ ಇದೆ ಅಂತ ಹೇಳಿ. ಮಕ್ಕಳಲ್ಲಿ ಈ ಒಂದು ಸೋಂಕು ಯಾವ ರೀತಿಯಾಗಿ ಹರಡುವಂತಹ ಚಾನ್ಸಸ್ ಇರುತ್ತೆ? ಅಥವಾ ಮಕ್ಕಳಿಗೆ ಈಗ ಕೆಲವರು ಹೇಳ್ತಾರೆ ಇಲ್ಲ ಮಕ್ಕಳಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ, ಅದನ್ನ ಆ ಒಂದು ಸೋಂಕನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿದೆ ಕಂಡೀಷನ್ ಅಂತ ಹೇಳ್ತೀರಿ? ಇವಾಗ ಕೊರೋನಾ ಅಲ್ಲಿ ಇಫ್ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ರೆ ಅಬೌಟ್ 80 to 85% ನನಗೆ ಏನಾದರೂ ಫೀವರು ಕೆಮ್ಮು ಬಂದ ತಕ್ಷಣ ನಾನು ಕೊರೋನಾ ಬಂದಿದೆ ಅಂತ ಅನ್ಕೋಬಾರ್ದು, ಈ ಥರ ಭಯ ಆಗಿಬಿಟ್ಟಿದೆ ಇವಾಗ. ಸೊ ದ ಫ್ಯಾಕ್ಟ್ಸ್ ಇವಾಗ ನಾವು ನೋಡ್ಕೋಬೇಕು ಅಂದರೆ ಅಬೌಟ್ 85%ಅಲ್ಲಿ ಇದು ಮೈಲ್ಡೇ ಡಿಸೀಸ್. ದಿಸ್ ಕಮ್ಸ್ ಔಟ್ ಓನ್ಲಿ ಮೈಲ್ಡ್. ಈ ಡಿಸೀಸ್ ತುಂಬ ಇನ್ಫೆಕ್ಷಿಯಸ್ ಆಗಿದೆ, ಅಂದರೆ ಕಂಟೇಜಿಯಸ್. ಇದು ಒಂದಿಂದ ಒಂದಕ್ಕೆ ಹೋಗುತ್ತೆ ಮಾತ್ರ. ಇದರಿಂದ ಮಾರ್ಟಾಲಿಟಿ ಆರ್ ಸಿವಿಯಾರಿಟಿ ಇಟ್ಸ್ ಓನ್ಲಿ ಅಬೌಟ್ 2 to 3%. ಸೊ ಅದು ಎಲ್ಲರಿಗೆ ಅರ್ಥ ಅರ್ಥ ಮಾಡ್ಕೋಬೇಕು. ಮಕ್ಕಳಲ್ಲಿ ವಾಟ್ ವಿ ಹ್ಯಾವ್ ಸೀನ್ ಇಸ್ ಅಬೌಟ್ ಲೆಸ್ ದೆನ್ 3% ಅವ್ರಿಗೆ ಓನ್ಲಿ ಲೆಸ್ ದೆನ್ 18 years ಅಲ್ಲಿ ನಾವು ಓನ್ಲಿ 2 to 3% ಮಕ್ಕಳಿಗೆ ಇದು ಕಾಯಿಲೆ ಬಂದಿರೋದು. ಅದರಲ್ಲಿ ಓನ್ಲಿ 2% ಅಲ್ಲಿ ಇಟ್ ಇಸ್ ವೆರಿ ಸಿವಿಯರ್. ಸೊ ಅದ ಅರ್ಥ ಅಂದ್ರೆ ಮಕ್ಕಳಲ್ಲಿ ರೆಸಿಸ್ಟೆನ್ಸ್ ಪವರ್ ಇದೆ. ಸೊ ಇಟ್ ಇಸ್ ನಾಟ್ ವೆರಿ ಸಿವಿಯರ್ಲಿ ಸೀನ್ ಇನ್ ದ ಇದು. ಇವಾಗ ನೀವು ಬ್ಯಾಂಗ್ಳೂರಲ್ಲಿ ಆರ್ ಇಂಡಿಯಾದಲ್ಲಿ ನೋಡಿರೋದು ಡೆತ್ ಆಗಿರೋದು ದೇ ಆರ್ ಆಲ್ ಮೋರ್ ದೆನ್ 65-70 years. ಯಾರಿಗೆ ಅದರ್ ಕೋಮಾಬಿಡಿಟ್ ಕಂಡೀಷನ್ಸ್ ಅಂದರೆ ಡಯಾಬಿಟೀಸ್, ಅವ್ರಿಗೆ ಬಿ ಪಿ ಕಾಯಿಲೆ ಈ ಥರ ಇತ್ತು. ಸೊ ಅವ್ರದ್ದು ಇಮ್ಯುನಿಟಿ ಪವರ್ ಎಲ್ಲ ಕಮ್ಮಿ ಆಗಿತ್ತು. ಅವರಲ್ಲಿ ಈ ಕಂಡೀಷನ್ ತುಂಬ ಸಿವಿಯರ್ ಆಗಿ ಬರುತ್ತೆ. ಸೊ ಮಕ್ಕಳಲ್ಲಿ ಏನಾಗಿದೆ ಅಂದರೆ ದಿಸ್ ಈಸ್ ಅ ಲಿಟಲ್ ಅ ಮೈಲ್ಡರ್ ಡಿಸೀಸ್. ಬಟ್ ಏನಂದರೆ ಇವಾಗ ಅವ್ರು ಹೇಳೋ ಥರ ಈ ಬಿಕಾಸ್ ಆಫ್ ಇವಾಗ ವೆಕೇಶನ್ ಸ್ಕೂಲ್ ಕಾಲೇಜ್ ಬಂದಾಗಿರೋದ್ರಿಂದ ಮಕ್ಕಳನ್ನ ಎಲ್ಲೋ ಕರ್ಕೊಂಡು ಹೋಗೋಣ ನಾವು ವೆಕೇಶನ್ ಆರ್ ಬೇರೆ ಕಡೆ ಆ ಥರ ಎಲ್ಲ ಮಾಡಬಾರ್ದು. ದೇ ವೈ ಯು ಹ್ಯಾವ್ ಬಿನ್ ಗಿವನ್ ಹಾಲಿಡೇ ಇವಾಗ ಏನಕ್ಕೆ ಕೊಟ್ಟಿರೋದು ದಟ್ ಯು ಹ್ಯಾವ್ ಯುವರ್ ಸೆಲ್ಫ್ ಐಸೋಲೇಟ್ ಮಾಡಬೇಕು, ಕ್ವಾರಂಟೈನ್ ಮಾಡಬೇಕು, ಸೊ ದ್ಯಾಟ್ ವಿ ಶುಡ್ ನಾಟ್ ಸ್ಪ್ರೆಡ್ ದ ಇನ್ಫೆಕ್ಷನ್. ಸೊ ಅವ್ರು ಎಲ್ಲೆಲ್ಲಿ ಇದ್ದಾರೆ ಮನೆಯಲ್ಲಿ ಅವ್ರು ಆಡ್ಕೊಂಡು ಅಷ್ಟೇ ಇದ್ದರೆ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಮನೆಯಲ್ಲಿ ವಿ ಶುಡ್ ಈಟ್ ಆ್ಯಂಡ್ ಮಕ್ಕಳಲ್ಲಿ ಇಮ್ಯುನಿಟಿ ಇನ್ಕ್ರೀಸ್ ಮಾಡಬೇಕಂದ್ರೆ ದೇ ಶುಡ್ ಈಟ್ ಮೋರ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದು ಡ್ರೈ ಫ್ರೂಟ್ಸ್ ಅದೆಲ್ಲ ತಿಂದು ಅವ್ರು ಹೇಳೋ ಥರನೇ ಇವಾಗ ತುಳಸಿ ಲೀವ್ಸ್ ಆರ್ ಜಿಂಜರ್ ಆಗಲಿ ಈ ಥರ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಏನು ತಿಂತೀವಿ ನಾರ್ಮಲ್ ಊಟ ಎಲ್ಲ ಮಾಡಿ ವಿ ಶುಡ್ ಇಂಪ್ರೂವ್ ದ ಇಮ್ಯುನಿಟಿ ಆಫ್ ದ ಚಿಲ್ಡ್ರನ್. ಆಮೇಲೆ ಇದು ಡಿಸೀಸ್ ನನಗೆ ತುಂಬ ಜನ ಮಕ್ಕಳು ಇದು ಕ್ವೆರೀಸ್ ಬರುತ್ತೆ ವೆದರ್ ಇಟ್ ಈಸ್ ಸ್ಪ್ರೆಡ್ ಥ್ರೂ ದ ಫುಡ್ ಅಂತ. ಇಟ್ ಈಸ್ ನಾಟ್ ಸ್ಪ್ರೆಡಿಂಗ್. ಯಾವುದು ಇವಾಗ ತನಕ ಯಾವುದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ದಟ್ ಇಟ್ ಈಸ್ ಸ್ಪ್ರೆಡಿಂಗ್ ಥ್ರೂ ದ ಫುಡ್ ಅಂತ. ಆಮೇಲೆ ಪೋಲ್ಟ್ರಿಯಿಂದ ಏನಾದರೂ ಹೋಗುತ್ತಾ, ಚಿಕನಿಂದ ಏನಾದರೂ ಹೋಗುತ್ತಾ, ನೋ ಇಟ್ ಈಸ್ ನಾಟ್ ಸರ್ ಎಟ್ ಯಾವುದು ಎವಿಡೆನ್ಸ್ ಇಲ್ಲ. ಇದು ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಓನ್ಲಿ ಥ್ರೂ ದ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್. ಸೊ ಮಕ್ಕಳಿಗೆ ನಾವು ಇವಾಗ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಅವ್ರಿಗೆ ಸ್ನೀಸ್ ಮಾಡುವಾಗ ಕಾಫ್ ಮಾಡುವಾಗ ವಿ ಶುಡ್ ಟೀಚ್ ದೆಮ್ ಹೌ ಟು ಸ್ನೀಸ್ ಅಂಡ್ ಕಾಫ್. And that is true for everybody. So makkalli adhe important, and because they play a lot we should teach them the hygiene of the hand wash. So sanitizer kinda if you teach them proper hand wash or correct ag madidre that is enough for the kids. Amele ella makkalu adhe mask hakodu avashyakte illa. It is only those who are symptomatic, yarige kemmu kapha sheeta ide fever ide avru matra hakirodu saku, doctor hatra hogi torskom barodu, amele they should be home quarantined. See corona tarane symptoms fever, cough, cold is very common also in Bangalore because of other flu, but ಸ್ವಲ್ಪ sneeze ಮಾಡಿದ್ರು ಕೆಮ್ಮು ಇದ್ರು panic ಆಗುತ್ತೆ. That is because that's why we shouldn't forward also. ತುಂಬಾ ಈ social media ಇಂದ ಬಂದಿರೋದು forwards unless you authenticate it we shouldn't forward this. So ಮಕ್ಕಳಲ್ಲಿ important ಏನಂದ್ರೆ they should build up their immunity by eating right, that is a normal home food which is cooked food, raw ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಬೇಕು, and they should hygiene wise they should hand wash well, and only if they are symptomatic they should wear the mask and show the medical professionals. Yes, ಇದರ ಬಗ್ಗೆ ಕೂಡ ನಾನು ಇನ್ನಷ್ಟು ಮಾಹಿತಿ ನಿಮ್ಮ ಮೂವರಿಂದ ಕೂಡ ಪಡ್ಕೊಳ್ತೀನಿ. ವೀಕ್ಷಕರೇ, ಇಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ, ಅದರಲ್ಲೂ ಕೂಡ ಪ್ಯಾನಿಕ್ ಆಗುವಂತಹ ಚಾನ್ಸೇ ಇಲ್ಲ ಅಂತ ಹೇಳಿ. ಬಟ್ ನಾವು ನಿಮ್ಮನ್ನ ಹೆದರಿಸ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಸಾಕಷ್ಟು ಕಡೆಗಳು ಕೇಳಿ ಬರ್ತಾ ಇರುವಂತಹ ಮಾತೇನಪ್ಪ ಅಂದ್ರೆ ಭಯಪಡಿಸ್ತಾ ಇದ್ದಾರೆ, ಅದುವೇ ಇನ್ನೊಂದಷ್ಟು ನಮಗೆ ಆತಂಕಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ. ನೋವೇ ಅಂತಹ ಚಾನ್ಸೇ ಇಲ್ಲ, ಯಾಕಂದ್ರೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸದ ಜೊತೆಗೆ ಒಂದಷ್ಟು ಆತಂಕಗಳು ಸಂಶಯಗಳು ಇದರಿಂದ ಏನಾಗುತ್ತೋ ಅದರಿಂದ ಏನಾಗುತ್ತೋ ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇರುತ್ತೆ, ಸಂಶಯಗಳು ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಏನಾದರೂ ಸಂಶಯಗಳಿದ್ರೆ ಅಂತಹ ಗೊಂದಗಳಿದ್ರೆ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ತಜ್ಞ ವೈದ್ಯರುಗಳೇ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ನಿಮ್ಮ ಸಂಶಯಗಳನ್ನ ಪರಿಹಾರ ಮಾಡಿಕೊಳ್ಳುವುದು. ನಿಮ್ಮ ಮನೆಯ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ